श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीर्थमाश्रये ವಿದ್ಯಾವಿನಯಸಂಪ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ ಪರಮಂ ಕ್ಲಿಷ್ಟ ಕ್ಲಿಷ್ಟವೇದಾಂತಂ ಪರಯಾಶ್ ವೇದ ಯೋಗೇದಯತಿ ತಂ ವಂದೇ ಪರಮಾನಂದ ಭಾರತಿ ಆತ್ಮೀಯ ಜಿಜ್ಞಾಸು ಮಿತ್ರರಿಗೆ ಮನಃಪೂರ್ವಕ ಶಂಕರ ವಿಚಾರ ಸರಣಿನಲ್ಲಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಗುರುಶಿಷ್ಯ ಪರಂಪರೆಯಲ್ಲಿ ಶಿಷ್ಯನಾದಂಥವನು ಗುರುಗಳ ತತ್ವ ಸಿದ್ಧಾಂತದ ಅನುಕರಣೆ ಆಚರಣೆ ಪ್ರತಿಪಾದನೆ ಅವುಗಳಿಗೆ ವ್ಯಾಖ್ಯೆ ಭಾಷ್ಯ ಟೀಕೆಗಳನ್ನು ವ್ಯಾಖ್ಯಾನಗಳನ್ನು ಬರೆಯುವ ಮುಖಾಂತರವೇ ಗುರುಗಳಿಗೆ ಗೌರವ ಸಲ್ಲಿಸ್ತಾ ಇದ್ದಿದ್ದು ಅವರ ಜೀವನ ಚರಿತ್ರೆಗಳನ್ನು ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನು ದಾಖಲೆ ಮಾಡಿರುವಂತಹ ಸಂಪ್ರದಾಯ ಭಾರತೀಯ ವೈದಿಕ ಪರಂಪರೆಯಲ್ಲಿ ಹನ್ನೆರಡನೇ ಶತಮಾನದವರೆಗೂ ಅಥವಾ ಹದಿಮೂರನೇ ಶತಮಾನದವರೆಗೂ ಕಾಣಿಸಲಿಲ್ಲ ಈ ವಿಷಯವನ್ನು ಕಳೆದ ಸರಣಿನಲ್ಲಿ ಸಾಕಷ್ಟು ದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯನ್ನು ನಾವು ನೋಡಬೇಕು ಅಂತ ಹೇಳಿದಾಗ ಅವರ ಜೀವನದ ಬಗ್ಗೆ ಶಂಕರ ಭಗವತ್ಪಾದರು ತಮ್ಮ ಗ್ರಂಥಗಳಲ್ಲಿ ಹೆಚ್ಚಾಗಿ ಏನನ್ನೂ ಹೇಳಿಕೊಂಡಿಲ್ಲ ಜೊತೆಗೆ ಅವರ ನೇರ ಶಿಷ್ಯರುಗಳಾದಂತಹ ಪದ್ಮಪಾದರು ಹಸ್ತಮಲಕರು ತೋಟಕಾಚಾರ್ಯರು ಸುರೇಶ್ವರಾಚಾರ್ಯರು ಇವರು ಅವರ ಗುರುಗಳ ಚರಿತ್ರೆಯನ್ನು ಬರೆದು ದಾಖಲಿಸಿ ಇಟ್ಟಿಲ್ಲ ಹೀಗೇ ನಾಲ್ಕುನೂರು ವರ್ಷಗಳು ಐದುನೂರು ವರ್ಷಗಳು ಕಳೆದ ಮೇಲೆ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಗಳು ಪ್ರಾರಂಭವಾದವು ಆದರೆ ಇಂತಹ ಶಂಕರ ವಿಜಯಗಳು ಎಂಬಂತಹ ಗ್ರಂಥಗಳು ಸುಮಾರು ಇಪ್ಪತ್ತೆರಡು ಶಂಕರ ವಿಜಯಗಳು ಇಪ್ಪತ್ತೆರಡು ಶಂಕರ ವಿಜಯಗಳ ಹೆಸರುಗಳು ನಮಗೆ ಸಿಗುತ್ತವೆ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯನ್ನು ಒಂದುಗೂಡಿಸಲಿಕ್ಕೆ ಅಥವಾ ಒಂದು ಸಿ ಚರಿತ್ರೆಯನ್ನು ಬರೆಯೋದಕ್ಕೆ ಎಲ್ಲವನ್ನು ಸೇರಿಸಿ ಯಾಕೆಂದರೆ ಅವರಂತೂ ಏನೂ ಹೇಳಿಲ್ಲ ಅವರ ಶಿಷ್ಯರುಗಳು ಯಾವುದೇ ರೀತಿ ಘಟನೆಗಳನ್ನು ದಾಖಲು ಮಾಡಿಲ್ಲ ಹಾಗಾದರೆ ಅವರ ಜೀವನ ಚರಿತ್ರೆಯನ್ನು ನಾವು ಹೇಗೆ ನೋಡಬೇಕು ಅಂತ ಹೇಳಿದಾಗ ಸಂಶೋಧಕರು ಮಾಡುವಂತಹ ಕೆಲಸ ಅವರ ಗ್ರಂಥಗಳಲ್ಲಿ ಏನಾದರೂ ಕುರುಹುಗಳು ಹೊಳಹುಗಳು ಸಿಗಬಹುದೇನೋ ಅಂತ ನೋಡ್ತಾರೆ ಹಾಗೆ ಅವರ ಗ್ರಂಥಗಳು ನಿರ್ವಿವಾದವಾಗಿರುವಂತಹ ಗ್ರಂಥಗಳು ಅಂದರೆ ಪ್ರಸ್ಥಾನತ್ರಯ ಭಾಷ್ಯಗಳು ಹೀಗಾಗಿ ಅವರ ಭಗ ಭಗವತ್ಪಾದರ ಜೀವನ ಚರಿತ್ರೆಯನ್ನು ರೂಪಿಸುವುದಕ್ಕೆ ಅವರ ಪ್ರಸ್ಥಾನತ್ರಯ ಭಾಷ್ಯಗಳು ಮೊದಲನೆಯ ಆಗರ ಗ್ರಂಥಗಳು ನಂತರ ಬಂದಂತಹ ಶಂಕರ ವಿಜಯಗಳು ಎರಡನೇ ಆಗರ ಗ್ರಂಥಗಳು ಜೊತೆಗೆ ಶಂಕರ ಭಗವತ್ಪಾದರ ಬಗ್ಗೆ ಪುರಾಣಗಳಲ್ಲಿ ಅದು ಕೂರ್ಮುರಾಣ ವಾಯುಪುರಾಣ ಶಿವರಹಸ್ಯ ಸ್ಕಂದ ಪುರಾಣ ಇತ್ಯಾದಿ ಬೇರೆ ಬೇರೆ ಗ್ರಂಥಗಳ ಪುರಾಣ ಪುರಾಣಗಳಲ್ಲಿ ಇವರುಗಳ ಭಗವತ್ಪಾದರ ಅವತಾರದ ಬಗ್ಗೆ ಕೆಲವು ಮಾಹಿತಿಗಳು ಸಿಗಬಹುದು ಅದು ಮೂರನೇ ಆಗರ ಹೀಗೆ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯನ್ನು ಈ ಮೂರು ಪ್ರಧಾನ ಆಗರಗಳಲ್ಲಿ ಇಟ್ಟುಕೊಂಡು ಅಂದರೆ ಪ್ರಸ್ಥಾನತ್ರಯ ಭಾಷೆಗಳು ಶಂಕರ ವಿಜಯಗಳು ಮತ್ತು ಪೌರಾಣಿಕ ದಾಖಲೆಗಳು ಇವುಗಳಲ್ಲಿ ಪುರಾಣಗಳಲ್ಲಿ ವಿಶೇಷವಾಗಿ ಚಾರಿತ್ರಿಕ ಅಂಶ ಇತಿಹಾಸಕ್ಕೆ ಬೇಕಾಗುವಂತಹ ದಾಖಲೆ ದಿನಾಂಕ ಇತ್ಯಾದಿಗಳು ಸಿಗೋದು ಅತ್ಯಲ್ಪವೇ ಸಿಗೋದಿಲ್ಲ ಹಾಗೆಯೇ ಶಂಕರ ಭಗವತ್ಪಾದರ ಕೃ ಕೃತಿಗಳಾಗಿರುವಂತಹ ಪ್ರಸ್ಥಾನತ್ರಯ ಭಾಷೆಗಳಲ್ಲಿಯೂ ವಿಶೇಷವಾಗಿ ದಿನಾಂಕ ಇತ್ಯಾದಿಗಳು ದಾಖಲೆಗಳು ಸಿಗೋದಿಲ್ಲ ಇನ್ನು ಉಳಿದಿರುವಂತಹದ್ದು ಭಗವತ್ಪಾದರ ಬಗ್ಗೆ ಇರುವಂತಹ ಶಂಕರ ವಿಜಯಗಳು ಈ ಶಂಕರ ವಿಜಯಗಳಾದರೂ ವಿಶೇಷವಾಗಿ ನೋಡಿದರೆ ಇಪ್ಪತ್ತೆರಡು ಶಂಕರ ವಿಜಯಗಳಲ್ಲಿ ದಾಖಲೆ ಇರುವಂತಹದ್ದು ಅಥವಾ ಉಪಲಬ್ಧವಾಗಿರುವಂತಹದ್ದು ಹತ್ತೇ ಶಂಕರ ವಿಜಯಗಳು ಅದರಲ್ಲಿ ಮಾಧವೀಯ ಶಂಕರ ದಿ ದಿಗ್ವಿಜಯ ಆನಂದಗಿರಿ ಶಂಕರ ವಿಜಯ ಚಿದ್ವಿಲಾಸಯತಿಯ ವಿಜಯ ವ್ಯಾಸಾಚಲ ಶಂಕರವಿಜಯ ಸದಾನಂದ ವ್ಯಾಸರ ವಿಜಯ ಸಾರ ಗೋವಿಂದಾನಂದ ಯತಿ ಅವರ ಆಚಾರ್ಯ ಚರಿತ ರಾಜಚೂಡಾಮಣಿ ದೀಕ್ಷಿತ ಬರೆದಿರುವ ಶಂಕರಾಭ್ಯುದಯ ವಿಜಯ ಬ್ರಹ್ಮಾನಂದರ ಬೃಹತ್ ಶಂಕರ ಗೋವಿಂದನಾಥರ ಕೇರಳೀಯ ವಿಜಯ ಲಕ್ಷ್ಮಣ ಸೂರಿಗಳ ಶಂಕರ ಭಗವತ್ಪಾದಾಭ್ಯುದಯ ಇವು ಉಪಲಬ್ಧವಿರುವು ಇವಲ್ಲದೇನೆ ಶಂಕರ ಭಗವತ್ಪಾದರ ಶಿಷ್ಯರ ಶಿಷ್ಯರಾಗಿರುವಂತಹ ಚಿತ್ಸುಖರು ಎನ್ನುವಂತಹರು ಅಂದು ಶಂಕರ ಜಯ ಇದೆ ಅಂತ ಹೇಳ್ತಾರೆ ಇನ್ನೂ ಉಪಲಬ್ಧವಾಗಿಲ್ಲ ಟೀಕಾಕಾರರಾಗಿರುವಂತಹ ಆನಂದಗಿರಿಯ ಅವರ ಶಂಕರ ಪ್ರಾಚೀನ ಶಂಕರ ವಿಜಯ ಅನ್ನೋದು ಇದೆ ಅಂತ ಹೇಳ್ತಾರೆ ಹಾಗೆ ಪದ್ಮಪಾದರ ವಿಜಯ ಡಿಂಡಿಮ ಅಂತೂ ಒಂದಿದೆ ಅಂತ ಹೇಳ್ತಾರೆ ಅವು ಯಾವು ಗ್ರಂಥಗಳು ಸಿಕ್ಕಿಲ್ಲ ಈಗ ಶಂಕರ ಭಗವತ್ಪಾದ ಶಂಕರ ವಿಜಯಗಳಲ್ಲಿರುವಂತಹ ವಿಚಾರವನ್ನು ನೋಡಿದಾಗ ಅವು ಹೆಚ್ಚು ಕಡಿಮೆ ಪೌರಾಣಿಕ ರೀತಿಯಲ್ಲಿಯೇ ವಿಶೇಷವಾಗಿ ಕಾವ್ಯಮಯವಾಗಿಯೇ ಬರೆದದ್ದುಂಟು ಅವುಗಳಲ್ಲಿ ಐತಿಹಾಸಿಕ ಅಂಶಗಳಿಗಿಂತಲೂ ಪೌರಾಣಿಕ ಶೈಲಿಯಲ್ಲಿ ವಿಷಯ ಮಂಡನೆ ಮತ್ತು ಕಾವ್ಯಮಯವಾಗಿ ವಿಷಯ ವರ್ಣನೆ ಇವುಗಳನ್ನು ಹೆಚ್ಚು ಅಂಶಗಳಲ್ಲಿ ಹೆಚ್ಚು ಭಾಗಗಳಲ್ಲಿ ನಾವು ನೋಡ್ತೇವೆ ಹೀಗಾಗಿ ಇತಿಹಾಸ ದಾಖಲೆಗೆ ಇವು ಚರಿತ್ರೆಯ ದಾಖಲೆಗೆ ಇವು ಅಷ್ಟೇನೂ ಪೂರಕವಾಗುವುದಿಲ್ಲ ಸಂಶೋಧಕರು ನೋಡುವಂತಹದ್ದು ಭಗವತ್ಪಾದರ ಕೃತಿಗಳಾಗಿರುವಂತಹ ಪ್ರಸ್ಥಾನತ್ರಯ ಭಾಷೆಗಳಲ್ಲಿ ಬಂದಿರುವಂತಹ ವಿಷಯಗಳಿಗೂ ಶಂಕರ ಭಗವತ್ಪಾದ ಶಂಕರ ಭಗವತ್ಪಾದರ ಕುರಿತು ಬರೆದಿರುವಂತಹ ಶಂಕರ ವಿಜಯಗಳ ವಿಜಯಗಳಲ್ಲಿ ಬಂದಿರುವಂತಹ ವಿಷಯಗಳಿಗೂ ಭಿನ್ನಾಭಿಪ್ರಾಯ ವ್ಯತ್ಯಾಸ ಕಂಡ್ರೆ ಭಗವತ್ಪಾದರ ಕೃತಿಗಳಲ್ಲಿ ಪ್ರಸ್ಥಾನತ್ರಯ ಭಾಷೆಗಳಲ್ಲಿ ಇರುವಂತಹ ವಿಷಯಗಳನ್ನು ಇಟ್ಕೊಂಡು ಶಂಕರ ವಿಜಯಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ಕೈ ಬಿಡುವಂಥವ್ರು ಆಗ್ತಾರೆ ಇದು ಯೋಗ್ಯವೂ ಹೌದು ಮತ್ತು ಇನ್ನೂ ಒಂದು ಮಾತು ನೋಡಬೇಕು ಅಂದರೆ ಈ ಎಲ್ಲ ಶಂಕರ ವಿಜಯಗಳಲ್ಲಿ ಶಂಕರ ಭಗವತ್ಪಾದರ ಕುರಿತು ಏಕವಾಕ್ಯತೆಯೂ ಸಿಗೋದಿಲ್ಲ ಒಂದೇ ರೀತಿಯ ಶೈಲಿಯೂ ಸಿಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಸಂಶೋಧಕರು ನೋಡಬಹುದು ಒಬ್ಬ ಸಂಶೋಧಕನಾಗಿ ನಾನು ಈ ಶಂಕರ ವಿಜಯಗಳಲ್ಲಿ ಏಕವಾಕ್ಯತೆ ಸಿಗದೆ ಇರುವುದಕ್ಕೆ ಎರಡು ಕಾರಣಗಳನ್ನು ನೋಡ್ತೇನೆ ಮೊದಲನೆಯದಾಗಿ ಅಭಿಮಾನ ಅತಿರೇಕ ಅತಿಶಯವಾಗಿರುವಂತಹ ಅಭಿಮಾನ ತಮ್ಮ ಗುರುಗಳ ಬಗ್ಗೆ ಅದರಿಂದ ಕಾವ್ಯಮಯ ಶೈಲಿಯಲ್ಲಿ ಹೇಳುವಾಗ ಅತಿಶಯೋಕ್ತಿ ಅಲಂಕಾರಗಳನ್ನು ಹೆಚ್ಚು ಬಳಸಿರುವಂತಹದ್ದು ಅದು ಕಾವ್ಯದ ದೃಷ್ಟಿಯಿಂದ ಸರಿಯೇ ಹಾಗೆ ಅತಿಶಯವಾಗಿ ವರ್ಣನೆ ಮಾಡುವಂತಹದ್ದು ಅಭಿಮಾನದ ಪರಾಕಾಷ್ಠೆಯಿಂದ ಅಂತ ಒಂದು ಕಾರಣ ಇನ್ನೊಂದು ಕಾರಣ ಏನು ಅಂತ ಹೇಳಿದರೆ ನಾವು ಈಗಾಗಲೇ ನೋಡದಂತೆ ಗುರುಗಳ ಚರಿತ್ರೆಯನ್ನು ದಾಖಲು ಮಾಡುವಂತಹದ್ದು ಪರಂಪರೆ ಶುರುವಾಗಿದ್ದು ಸುಮಧ್ವ ವಿಜಯ ಗ್ರಂಥದಿಂದ ಅಂತ ನೋಡಬಹುದು ಉಪಲಬ್ಧವಿರುವ ಶಂಕರ ವಿಜಯ ಅಥವಾ ಬೇರೆ ಯಾವುದೇ ಯತಿಗಳ ಗುರುಗಳ ಆಧ್ಯಾತ್ಮಿಕ ಗುರುಗಳ ಚರಿತ್ರೆಯನ್ನು ನೋಡಿದರೆ ಇನ್ನು ಮುಂದೆ ಬೇರೆ ಬೇರೆ ದಾಖಲೆಗಳು ಸಿಕ್ಕು ಬೇರೆ ಬೇರೆ ವಿಜಯಶಂಕರ್ ವಿಜಯಗಳಾಗಲಿ ಬೇರೆ ವಿಜಯಗಳಾಗಲಿ ಸಿಕ್ಕಾಗ ಆವಾಗ ನಾವು ಬೇರೆ ರೀತಿಯ ಸಿದ್ಧಾಂತವನ್ನು ನೋಡಬಹುದು ಇವಾಗ ಪ್ರಸ್ತುತದಲ್ಲಿ ಇರುವಂತೆ ಹನ್ನೆರಡನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ನಾರಾಯಣ ಪಂಡಿತನು ಸುಮಧ್ವಿಜಯ ಬರೆಯುವುದಕ್ಕಿಂತಲೂ ಪೂರ್ವದಲ್ಲಿ ಯಾವ ವಿಜಯಗಳು ಇಲ್ಲದೇ ಇರುವುದರಿಂದ ಅಂದರೆ ಆಚಾರ್ಯ ಪರಂಪರೆಯಲ್ಲಿ ಗುರುಗಳ ಚರಿತ್ರೆಯನ್ನು ದಾಖಲು ಮಾಡುವಂತಹ ಯಾವ ಗ್ರಂಥಗಳು ಇಲ್ಲದೇ ಇರುವುದರಿಂದ ಅದು ಸುಮಧ್ವಿಜಯ ಮೊದಲನೇದಾಗಿ ಕಾಣುತ್ತೆ ಅದರಲ್ಲಿ ಮತ್ತು ಅದೇ ನಾರಾಯಣ ಪಂಡಿತನು ಬರೆದಿರುವಂತಹ ಮಣಿಮಂಜರಿ ಎನ್ನುವಂತಹ ಇನ್ನೊಂದು ಗ್ರಂಥದಲ್ಲಿ ಶಂಕರ ಭಗವತ್ಪಾದರನ್ನು ರಾಕ್ಷಸೀಕರಣವನ್ನು ಮಾಡಿ ಚಿತ್ರಿಸಿದ್ದು ವಾಸ್ತವ ಇದರ ಬಗ್ಗೆ ಮಣಿಮಂಜರಿಯ ಆರೋಪ ಖಂಡನೆ ಎನ್ನುವಂತಹ ಸರಣಿಯನ್ನು ನಾನು ಈಗಾಗಲೇ ಮಾಡಿದ್ದೇನೆ ಶಂಕರ ತಮ್ಮ ಗುರುಗಳ ದಿಗ್ವಿಜಯವನ್ನು ತೋರಿಸುವ ಅಥವಾ ತಮ್ಮ ಗುರುಗಳ ಶ್ರೇಷ್ಠತೆಯನ್ನು ತೋರಿಸುವ ಉತ್ಸಾಹದಲ್ಲಿ ಶಂಕರ ಭಗವತ್ಪಾದರನ್ನು ಹೀನರಾಗಿ ತೋರಿಸಿದ್ದು ರಾಕ್ಷಸೀಕರಣ ಮಾಡಿಸಿ ಮಾಡಿಸಿದ್ದು ಇದನ್ನು ಇಂಗ್ಲೀಷ್ನಲ್ಲಿ ನಾವು ಡಿಮನೈಸ್ ಅಂತ ಹೇಳ್ತೇವೆ ಹಾಗೆ ತೋರಿಸಿರುವಂತಹದ್ದು ವಾಸ್ತವ ಆ ಗ್ರಂಥಾವಲೋಕನೆಯಿಂದ ನಮಗೆ ಗೊತ್ತಾಗುತ್ತೆ ಮಣಿಮಂಜರಿ ಮತ್ತು ಸುಮಧ್ವಿಜಯ ಅದಾದ ಮೇಲೆ ಬಂದಂತಹ ಈ ಶಂಕರ ವಿಜಯಗಳಲ್ಲಿ ಆ ವಿಜಯಗಳ ಕರ್ತೃಗಳಾಗಿರುವಂಥವರು ಅವರ ಮನಸ್ಸಿನಲ್ಲಿ ನಮ್ಮ ಗುರುಗಳಿಗೆ ಇವರು ರಾಕ್ಷಸೀಕರಣವಾಗಿ ಚಿತ್ರಿಸಿದ್ದಾರೆ ಗುರುಗಳ ಚರಿತ್ರೆಯನ್ನು ರಾಕ್ಷಸೀಕರಣವಾಗಿ ಮಾಡಿದ್ದಾರೆ ಆದ್ದರಿಂದ ನಮ್ಮ ಗುರುಗಳು ರಾಕ್ಷಸೀಕರಣರಲ್ಲ ಅವರ ಅವತಾರ ಪುರುಷರೇ ಅದನ್ನು ದೈವೀಕರಣಗೊಳಿಸುವುದು ನಮ್ಮ ಕರ್ತವ್ಯ ಎಂಬಂತಹ ರೀತಿಯಲ್ಲಿ ಭಾವಿಸಿ ಶಂಕರ ಭಗವತ್ಪಾದರನ್ನು ದೈವೀಕರಣಗೊಳಿಸುವುದಕ್ಕೋಸ್ಕರವೇ ಇಡೀ ಕೃತಿಯನ್ನು ಮುಡಿಪಾಗಿಟ್ಟಿದ್ರು ಅನ್ನುವಂತಹದ್ದನ್ನು ಆ ಕೃತಿಗಳ ಅವಲೋಕನೆಯಿಂದ ನಾವು ಗಮನಿಸಬಹುದು ಉದಾಹರಣೆಗಾಗಿ ಶಂಕರ ಭಗವತ್ಪಾದರು ಮತ್ತು ಅವರ ಶಿಷ್ಯರು ಪಾಂಡವರ ಅವತಾರ ಅಂತ ಹೇಳುವುದು ಕೂಷ್ಮಾಂಡದ ಮುಖಾಂತರ ಜನ್ಮ ಆಯಿತು ಅಂತ ಹೇಳುವುದು ಜೊತೆಗೆ ಅನೇಕ ಪವಾಡಗಳನ್ನು ಅವರ ಹೆಸರಿನಲ್ಲಿ ಸೃಷ್ಟಿಸಿ ತಮ್ಮ ವಿಜಯಗಳಲ್ಲಿ ಸೇರಿಸುವಂತಹದ್ದು ಇದು ನಾವು ಶಂಕರ ಭಗವತ್ಪಾದರ ದ್ವೇಷಿಗಳಾಗಿರುವಂತಹ ಕೃತಿಗಳಲ್ಲಿ ಅವರ ರಾಕ್ಷಸೀಕರಣಕ್ಕೆ ವಿರುದ್ಧವಾಗಿ ದೈವೀಕರಣಗೊಳಿಸಬೇಕು ಎನ್ನುವಂತಹ ಭಾವನೆಯಿಂದ ರಚಿಸಿರುವ ಗ್ರಂಥಗಳು ಆಗಿರಬಹುದು ಅಂತ ಶಂಕರ ಭಗವತ್ಪಾದರ ವಿಜಯಗಳಲ್ಲಿ ಕಾಣಿಸುವಂಥ ಶಂಕರ ವಿಜಯಗಳಲ್ಲಿ ಕಾಣಿಸುವಂತಹ ಅತಿಶಯ ಪವಾಡಗಳು ಅತಿಶಯ ಘಟನೆಗಳ ಬಗ್ಗೆ ನಾನು ಕೊಡಬಹುದಂತಹ ಎರಡು ಕಾರಣಗಳು ಏಕವಾಕ್ಯತೆ ಇಲ್ಲದೇ ಇರುವುದಕ್ಕೂ ಈ ಎರಡು ಕಾರಣಗಳು ಒಂದು ಅಭಿಮಾನ ಅತಿರೇಕ ಇನ್ನೊಂದು ದೈವೀಕರಣ ಮಾಡಲೇಬೇಕು ಎನ್ನುವಂತಹ ಅವರ ಅಭಿಪ್ರಾಯ ಈ ಕಾರಣಗಳಿಂದ ಶಂಕರ ಭಗವತ್ಪಾದರ ಶಂಕರ ವಿಜಯಗಳಲ್ಲಿ ಏಕವಾಕ್ಯತೆಯನ್ನು ನಾವು ಕಾಣುವುದಿಲ್ಲ ಶಂಕರ ವಿಜಯಗಳ ಬಗ್ಗೆ ಮತ್ತು ಅವರ ಪ್ರಸ್ಥಾನತ್ರಯ ಭಾಷೆಗಳು ಮತ್ತು ಇತರೆ ಮಣಿಮಂಜರಿ ಇತ್ಯಾದಿ ಎಲ್ಲ ಗ್ರಂಥಗಳನ್ನು ಅವಲೋಕಿಸಿ ಸಂಶೋಧನೆ ಮಾಡಿ ಅವರ ಚರಿತ್ರೆಯನ್ನು ನಮಗೂ ರೂಪಿಸಿಕೊಟ್ಟಂಥವರಲ್ಲಿ ಪ್ರಧಾನವಾಗಿ ಶ್ರೀ ಬಲದೇವ ಉಪಾಧ್ಯಾಯರು ಶಂಕರಾಚಾರ್ಯರು ಎನ್ನುವಂತಹ ಗ್ರಂಥವನ್ನು ಹಿಂದಿ ಭಾಷೆನಲ್ಲಿ ಬರೆದರು ಇದನ್ನು ಪ್ರೊಫೆಸರ್ ಎಸ್ ರಾಮಚಂದ್ರ ಶಾಸ್ತ್ರಿಗಳು ಕನ್ನಡಕ್ಕ ಅನುವಾದ ಮಾಡಿದ್ದಾರೆ ಹಾಗೆಯೇ ಲೈಫ್ ಆ್ಯಂಡ್ ಥಾಟ್ ಆಫ್ ಶಂಕರಾಚಾರ್ಯ ಬೈ ಗೋವಿಂದ ಚಂದ್ರ ಪಾಂಡೆ ಇವರು ಮೋತಿಲಾಲ್ ಬನಾರ್ಸಿದಾಸ್ರಿಂದ ಪಬ್ಲಿಷ್ ಮಾಡಿ ಆಂಗ್ಲದಲ್ಲಿ ಬರೆದಿದ್ದಾರೆ ಅದೇ ರೀತಿ ಹೊಳೆ ನರಸೀಪುರದ ಸ್ವಾಮಿಗಳಾಗಿರುವಂತಹ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಶಂಕರ ಭಗವತ್ಪಾದ ವೃತ್ತಾಂತ ಸಾರಸರ್ವಸ್ವ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ ಜೊತೆಗೆ ಪುಣೆ ವಿಶ್ವವಿದ್ಯಾಲಯದಿಂದ ಈ ಎಲ್ಲ ಶಂಕರ ವಿಜಯಗಳನ್ನು ಕುರಿತು ಒಂದು ಸಂಶೋಧನಾ ಕೃತಿ ಪಿ ಎಚ್ ಡಿ ಥೀಸಸ್ ಅಲ್ಲಿ ಪ್ರಸ್ತುತವಾಗಿದೆ ನಂತರ ಅದು ಪುಸ್ತಕ ರೂಪದಲ್ಲಿಯೂ ಮುದ್ರೀಕರಣಗೊಂಡು ಪ್ರಕಾಶನವಾಯಿತು ವಾಮನ ಆರ್ ಅಂತರ್ಕರ್ ಎನ್ನುವಂಥವರು ಈ ಸಂಶೋಧನೆಯನ್ನು ಮಾಡಿ ಎಲ್ಲ ಶಂಕರ ವಿಜಯಗಳನ್ನು ಇಟ್ಕೊಂಡು ಅದರಲ್ಲಿ ಸಂಶೋಧನೆಯನ್ನು ಮಾಡಿ ಅದರಲ್ಲಿರುವಂತಹ ಸಾಮ್ಯ ಅಂಶಗಳು ಯಾವುದನ್ನು ತೆಗೀಬೇಕು ಯಾವುದನ್ನು ಇಟ್ಕೊಳ್ಬೇಕು ಎನ್ನುವುದನ್ನು ಚರ್ ನಿಶ್ಚಯ ಮಾಡಿ ಈ ನಾಲ್ಕು ಮಹಾಶಯರುಗಳ ರಚಿಸಿರುವಂತಹ ಈ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯನ್ನು ನೋಡಿ ಜೊತೆಗೆ ಎಲ್ಲ ಶಂಕರ ವಿಜಯಗಳಲ್ಲಿ ಈ ನಾಲ್ವರು ಒಂದು ಮಾತನ್ನು ಹೇಳ್ತಾರೆ ಶಂಕರ ವಿಜಯಗಳಲ್ಲಿ ಅತ್ಯಂತ ಪ್ರಾಮಾಣಿಕಕ್ಕೆ ಹತ್ತಿರವಾಗಿರುವಂತಹದ್ದು ಮತ್ತು ವಾಸ್ತವಾಂಶಕ್ಕೆ ಹತ್ತಿರವಾಗಿರುವಂತಹದ್ದು ಅದು ಮಾಧವೀಯ ಶಂಕರ ದಿಗ್ವಿಜಯ ಎನ್ನುವಂತಹ ಮಾತನ್ನು ಈ ನಾಲ್ವರು ಸಂಶೋಧಕರು ಒಕ್ಕರಲ್ಲಿಂದ ಹೇಳ್ತಾರೆ ಹೀಗೆ ಇವತ್ತಿಗೆ ನಾವು ಏನು ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯ ಯಾವುದ್ಯಾವುದು ಪ್ರಧಾನ ಘಟನೆಗಳನ್ನು ನೋಡ್ತೇವೆಯೋ ಅವು ಮಾಧವೀಯ ಶಂಕರ ದಿಗ್ವಿಜಯದ ಆಧಾರದ ಮೇಲೆಯೇ ನಿಂತಿರ್ತವೆ ಹಾಗಾಗಿ ಮಾಧವೀಯ ಶಂಕರ ದಿಗ್ವಿಜಯವನ್ನು ಪ್ರಧಾನವಾಗಿ ಇಟ್ಕೊಂಡು ಅದರಲ್ಲಿಯೂ ಕೆಲವು ಅನಪೇಕ್ಷಿತ ವಿಷಯಗಳನ್ನು ನೋಡಬಹುದು ನಾವು ಅವುಗಳನ್ನು ಗೌಣವಾಗಿಸಿ ಶಂಕರ ಭಗವತ್ಪಾದರ ಜೀವನ ಚರಿತ್ರೆಯನ್ನು ನಾವು ಹಂತ ಹಂತವಾಗಿ ಒಂದೊಂದು ಘಟನೆಗಳನ್ನು ಇಟ್ಕೊಂಡು ಮುಂದಿನ ಸರಣಿಗಳಲ್ಲಿ ನೋಡ್ರ ನೋಡುವಂಥವ್ರು ಆಗೋಣ ಈ ಪ್ರಕಾರ ಈ ವಿಷಯವನ್ನು ಈ ಸರಣಿನಲ್ಲಿ ಶಂಕರ ಭಗವತ್ಪಾದರ ಜೀವನ ಚರಿತ್ರೆ ಮತ್ತು ಶಂಕರ ವಿಜಯಗಳು ಎನ್ನುವಂತಹ ವಿಷಯವನ್ನು ತಮ್ಮೆಲ್ಲ ಹೃದಯಕ್ಕೆ ಮಲೆಯಲ್ಲಿರುವಂತಹ ಪರಮಾತ್ಮ ನಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ಇಡ್ತೇವೆ ನಮಸ್ಕಾರ